नमस्कार वीक्षकर इदु कर्नाटक सुपर फास्ट न्यूज चानल नानु निम्म नावीनी हुलिकेरी इदीग ब्रेकिंग न्यूज ಉತ್ತರ ಪ್ರದೇಶದ ಸಹೋದರಿ ಮನೀಷಾ ವಾಲ್ಮೀಕಿ ಅವರನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ. ಅದನ್ನು ಖಂಡಿಸಿ ಐನಾಪುರ ಗ್ರಾಮದ ಯುವಕರು ಮೇಣದ ಬತ್ತಿ ಬೆಳಗುವ ಮೂಲಕ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಕಾಗವಾಡ ತಾಲೂಕ್ ಜೆಡಿಎಸ್ ಸೇವಾದಳದ ಅಧ್ಯಕ್ಷರು ರಮೇಶ್ ನಾಯಕ್, ಉಮೇಶ್ ಮನೋಜ್, ನಡೋನಿ ನ್ಯಾಯವಾದಿಗಳು ರಮೇಶ್ ದೊಡ್ಮನಿ, ಹನುಮಂತ್ ನಾಯಕ್ ಇದ್ದರು. ಉತ್ತರ ಪ್ರದೇಶದಲ್ಲಿ ಅತ್ಯಾಚಾರ ಮಾಡಿ ಅವರನ್ನು ಕಗ್ಗೊಲೆ ಮಾಡಿದ್ದಾರೆ. ಈ ದೇಶದ್ರೋಹಿಗಳನ್ನು ದೇಶದ್ರೋಹಿಗಳಂತೂ ಪಟ್ಟ ಕಟ್ಟಿ ಅವರನ್ನು ಗುಂಡಿಟ್ಟು ಕೊಲ್ಲಬೇಕೆಂದು ನಮ್ಮ ಐನಾಪುರ ಪಟ್ಟಣದ ಎಲ್ಲ ಸಂಘಟನೆಗಳ ನಾವು ಒತ್ತಾಯ ಮಾಡಿದ್ದೇವೆ. ಅದೇ ರೀತಿಯಾಗಿ ಆ ಸಹೋದರಿಗೆ ನಾವು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ನಾವು ನಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ಅವರಿಗೆ ಅರ್ಪಣೆ ಮಾಡ್ತಿದ್ದೇವೆ ಮತ್ತು ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾನು ಕೇಳಿಕೊಳ್ತೇನೆ. ಅದೇ ರೀತಿಯಾಗಿ ನಮ್ಮ ವಕೀಲರು ಮಾತಾಡಬೇಕೆಂದು ನಾನು ಕೇಳ್ತೇನೆ. ದಿನಾಂಕ 14 ಸೆಪ್ಟೆಂಬರ್ 14ರಂದು ಉತ್ತರ ಪ್ರದೇಶದಲ್ಲಿ 4 ಜನ ಠಾಕೂರ್ ಜನಾಂಗಕ್ಕೆ ಸೇರಿದ 4 ಜನ ಗುಂಡಾ ಪಟ್ಟಕ್ಕೆ ಸೇರಿದಂಥ ವ್ಯಕ್ತಿಗಳು 19 ವರ್ಷದ ಮಹಿಳೆ ಮನೀಷಾ ವಾಲ್ಮೀಕಿ ಇವಳ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿ ಅವಳನ್ನು ಕುತ್ತಿಗೆ ಕತ್ತರಿಸಿ, ನಾಲಿಗೆ ಕತ್ತರಿಸಿ ಮತ್ತು ಬೆನ್ನು ಮುಳೆ ಮುರಿದು ಅವಳನ್ನು ಅತ್ಯಾಚಾರ ಮಾಡಿ ಹೇಕೃತ್ಯಕ್ಕೆ ತಂದ ಆರೋಪಿಗಳನ್ನು ಈಗಾಗಲೇ ಸರ್ಕಾರದವರು ಅವರನ್ನು ಬಂಧಿಸಿ ಅವರಿಗೆ ತಕ್ಕ ಶಿಕ್ಷೆಯನ್ನು ನೀಡುತ್ತಿದ್ದಾರೆ. ಅದೂ ಅಲ್ಲದೆ ಈಗಿನ ಸಮೀಕ್ಷೆ ಪ್ರಕಾರ ಇಡೀ ಭಾರತ ದೇಶದಲ್ಲಿ ಉತ್ತರ ಪ್ರದೇಶ ಈ ಮಹಿಳೆಯರಿಗೆ ಅತ್ಯಾಚಾರ ಮಾಡುವ ಲೇಸದಲ್ಲಿ ಪ್ರಥಮ ರಾಜ್ಯ ಆಗಿದೆ. ಇದನ್ನು ಪ್ರತಿಭಟಿಸುವಂಥ ಯಾವುದೇ ರಾಜಕಾರಣಿ ಆಗಲಿ ಅಥವಾ ಅಧಿಕಾರಿಗಳಾಗಲಿ ಯಾವುದೇ ಯೋಗ್ಯ ಕ್ರಮ ಕೈಗೊಂಡಿಲ್ಲ. ಅದೇ ರೀತಿ ಈ ಉತ್ತರ ಪ್ರದೇಶದಲ್ಲಿ ಸಮೀಕ್ಷೆ ಮಾಡಿದ ಪ್ರಕಾರ ಪ್ರತಿ ತಿಂಗಳಿಗೆ 1-2 ಅತ್ಯಾಚಾರ ಆಗುತ್ತಾ ಬಂದಿದ್ದೇವೆ. ಅದೇ ರೀತಿ ಮೊನ್ನೆ ಅಂದರೆ ಹೋದ ತಿಂಗಳ ಪ್ರಿಯಾಂಕಾ ರೆಡ್ಡಿ ಅಂತ ಮೇಲ್ಜಾತಿಗೆ ಸೇರಿದ ಮಹಿಳೆ ಇವಳ ಮೇಲೆ ಅತ್ಯಾಚಾರ ಮಾಡಿದಾಗ ಮೇಲಾಧಿಕಾರಿಗಳು ತಕ್ಷಣ ಅಂಥ ಆರೋಪಿಗಳಿಗೆ ಶಿಕ್ಷೆ ನೀಡಿ ಅನ್ಕೌಂಟರ್ ಮಾಡಿ ಬಂದಾಕಿದರು. ಅದೇ ರೀತಿ ಒಬ್ಬ ದಲಿತ ಮತ್ತು SC ST ಮಹಿಳೆಗೆ ಅತ್ಯಾಚಾರ ಆದಾಗ ಪೊಲೀಸ್ ಅಧಿಕಾರಿಗಳು ಯಾವುದೇ ಯೋಗ್ಯ ಕ್ರಮ ಕೈಗೊಳ್ಳದೆ ಈ ಮನೀಷಾ ವಾಲ್ಮೀಕಿ ಇವಳನ್ನು ಮಂಗಳವಾರ ಬೆಳಗ್ಗೆ 3 ಗಂಟೆಗೆ ಸತ್ತ ನಂತರ ಯಾವುದೇ ಅವರ ಮನೆತನಕ್ಕೆ ಸೇರಿದವರ ತಂದೆ ತಾಯಿಗಳಾಗಲಿ ಅಥವಾ ಸಂಬಂಧಿಕರಾಗಲಿ ಯಾವುದೇ ಮಾಹಿತಿ ಇಲ್ಲದೆ ಅವಳನ್ನು ಬೆಳಗ್ಗೆ 5 ಗಂಟೆಗೆ ಸಂಸ್ಕಾರ ಮಾಡಿದ್ದಾರೆ. ಇದು ಮೇಲ್ನೋಟಿಗೆ ನೋಡಿದಾಗ ಇದರಲ್ಲಿ ಈ ರಾಜಕೀಯ ಕೈವಾಡ ಇದೆ ಮತ್ತು ಇದರಲ್ಲಿ ಸೇರ್ಪಡೆಯಾದ 4 ಜನ ಠಾಕೂರ್ ಮನೆತನಕ್ಕೆ ಸೇರಿದ ಮಕ್ಕಳು ಇವರು ಅವರ ತಂದೆ ತಾಯಿಗಳು ಪ್ರಭಾವ ವ್ಯಕ್ತಿಗಳಾಗಿರೋದ್ರಿಂದ ಇವರನ್ನು ಈ ಪ್ರಕರಣದ ಹೊರಗೊಳಿಸಬೇಕು ಉದ್ದೇಶದಿಂದ ಪೊಲೀಸ್ ಅಧಿಕಾರಿಗಳು ಸಹ ಇದರಲ್ಲಿ ಸಾಮೀಲಾಗಿ ಅವರಿಗೆ ಮೌಖಿಕವಾಗಿ ಸಹಾಯ ಮಾಡಿದ್ದಾರೆ. ಇಂಥ ವ್ಯಕ್ತಿಗಳು ಈ ದೇಶದಲ್ಲಿ ಬೆಳೆಯಲು ಈ ರಾಜಕೀಯ ಮುಖಂಡರೇ ಮೇನ್ ಕಾರಣ ಅಂತ ಹೇಳಬಹುದು. ಆದ ಕಾರಣ ದಯಮಾಡಿ ಪೊಲೀಸ್ ಅಧಿಕಾರಿಗಳು ಈ ಮನೀಷಾ ವಾಲ್ಮೀಕಿ ಇವಳ ಮೇಲೆ ಅತ್ಯಾಚಾರ ಮಾಡಿದಂಥ ವ್ಯಕ್ತಿಗಳನ್ನು ಗಡಿಪಾರಿ ಮಾಡಿ ಇಲ್ಲಾಂದರೆ ಅವರನ್ನು ಅನ್ಕೌಂಟರ್ ಮಾಡಿ ಅವರಿಗೆ ತಕ್ಕ ಶಿಕ್ಷೆ ನೀಡಬೇಕಂತ ಈ ಮೂಲಕ ನಾನು ಸರ್ಕಾರಕ್ಕೆ ಅನಿಸಿಕೊಳ್ಳುತ್ತೇನೆ. ಅದೇ ರೀತಿ ಮನೀಷಾ ವಾಲ್ಮೀಕಿ ಇವಳು ಮಂಗಳವಾರ ಮೈತಾಗಿರೋದ್ರಿಂದ ಅವಳ ಜೀವನಕ್ಕೆ ಅಥವಾ ಅವಳ ಕುಟುಂಬಕ್ಕೆ ಯೋಗ್ಯ ಪರಿಹಾರವನ್ನು ಸರ್ಕಾರ ಘೋಷಣೆ ಮಾಡಬೇಕು ಮತ್ತು ಅಂಥ ಆರೋಪಿಗಳಿಗೆ ಕಠಿಣ ಶಿಕ್ಷಣ ವಿಧಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇವೆ. ಆದ ಕಾರಣ ಇವತ್ತು ನಮ್ಮ ಮಗಳಾದ ಮನೀಷಾ ವಾಲ್ಮೀಕಿ ಇವಳಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ, ಆ ದೇವರು ಮತ್ತು ಅವರ ಮನೆತನಕ್ಕೆ ಸರ್ಕಾರ ಯೋಗ್ಯ ಪರಿಹಾರ ನೀಡಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತೇವೆ. ಆದ ಕಾರಣ ಇಂದು ಈ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಈ ಐನಾಪುರ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ 2-5 ಮಿನಿಟ್ ಮೌನ ಆಚರಣೆ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ.